ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಮೊದಲು ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರನ್ನಾಗಿ ಮಾಡಿ ನಂತರ ಉಳಿದ ಜ್ಞಾನದ ಮಾತನ್ನು ತಿಳಿಸಿ ಎಲ್ಲಿಯವರೆಗೂ ತಂದೆಯ ಬಗ್ಗೆ ಅವರು ನಿಶ್ಚಯ ಬುದ್ಧಿ ಉಳ್ಳವರು ಆಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಮುಂದಿನ ಜ್ಞಾನವನ್ನು ಅವರಿಗೆ ತಿಳಿಸುವುದು ಅಂದರೆ ಸಮಯವನ್ನು ವ್ಯರ್ಥ ಮಾಡುವುದೇ ಆಗಿದೆ ಪ್ರಶ್ನೆ ಯಾವ ಒಂದು ಮುಖ್ಯ ಪುರುಷಾರ್ಥ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಅಧಿಕಾರಿಯನ್ನಾಗಿ ಮಾಡುತ್ತದೆ ಉತ್ತರ ಅಂತರ್ಮುಖತೆಯ ಪುರುಷಾರ್ಥ ನೀವೀಗ ಬಹಳಷ್ಟು ಅಂತರ್ಮುಖಿಗಳಾಗಿರಬೇಕು ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ತಂದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಯಾರು ಅಂತರ್ಮುಖಿ ಯೋಗಿ ಮಕ್ಕಳಾಗಿದ್ದಾರೋ ಅವರು ಎಂದು ದೇಹಾಭಿಮಾನಕ್ಕೆ ವಶಾಗಿ ಜಗಳ ಆಡುವುದಿಲ್ಲ ಮುನಿಸಿಕೊಳ್ಳುವುದಿಲ್ಲ ಅಂತರ್ಮುಖಿ ಮಕ್ಕಳ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಬಹಳಷ್ಟು ಶ್ರೇಷ್ಠ ನಡತೆ ಉಳ್ಳವರು ಅಂತರ್ಮುಖಿಗಳಾಗಿರುತ್ತಾರೆ ಅಂತರ್ಮುಖಿಗಳು ಬಹಳ ಕಡಿಮೆ ಮಾತನಾಡುತ್ತಾರೆ ಅಂತರ್ಮುಖಿ ಮಕ್ಕಳು ಯಜ್ಞದ ಸೇವೆಯನ್ನು ಮಾಡುವ ಮಾತಿನಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಅಂತರ್ಮುಖಿಗಳು ಜಾಸ್ತಿ ಜ್ಞಾನದ ಬಗ್ಗೆ ಹೇಳಿ ಯಾರಿಗೂ ಕಿರಿಕಿರಿ ಮಾಡುವುದಿಲ್ಲ ತಂದೆಯ ನೆನಪಿನಲ್ಲಿದ್ದು ಸೇವೆಯನ್ನು ಮಾಡುತ್ತಾರೆ ಸ್ವಲ್ಪ ಜ್ಞಾನವನ್ನು ಹೇಳುತ್ತಾರೆ ತಂದೆಯ ನೆನಪಿನಲ್ಲಿದ್ದು ಸೇವೆಯನ್ನು ಮಾಡುತ್ತಾರೆ ಓಂ ಶಾಂತಿ ಇಂದಿನ ಸಮಯದಲ್ಲಿ ಹೆಚ್ಚಾಗಿ ನೋಡಲಾಗುತ್ತದೆ ಪ್ರದರ್ಶನದಿಂದ ಸೇವೆಯ ಸಮಾಚಾರ ತಂದೆಯ ಬಳಿ ಬರುತ್ತದೆ ತಂದೆ ಹೇಳುತ್ತಾರೆ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯವನ್ನು ನೀಡುವುದು ಎಲ್ಲಿಯವರೆಗೂ ತಂದೆಯ ಬಗ್ಗೆ ನೀವು ಅವರ ಬುದ್ಧಿಯಲ್ಲಿ ನಿಶ್ಚಯವನ್ನು ಕೂರಿಸುವುದಿಲ್ಲವೋ ಅಲ್ಲಿಯವರೆಗೂ ನೀವು ಏನೆಲ್ಲ ಜ್ಞಾನವನ್ನು ತಿಳಿಸುತ್ತೀರೋ ಅದು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟ ಬಲೆ ಜ್ಞಾನವನ್ನು ಕೇಳಿ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ತಂದೆಯ ಪರಿಚಯವೇ ಅವರಿಗೆ ಗೊತ್ತಿಲ್ಲ ಮೊದಲು ತಂದೆಯ ಪರಿಚಯವನ್ನು ನೀಡಿ ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ಆಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡುವುದರಿಂದ ಪತಿತರಿಂದ ಪಾವನ ಆಗುತ್ತೀರಾ ಇಲ್ಲಿ ನೆನಪೇ ಮುಖ್ಯ ಆಗಿದೆ ಭಗವಂತ ಒಬ್ಬರೇ ಆಗಿದ್ದಾರೆ ಅವರೇ ಪತಿತ ಪಾವನ ಜ್ಞಾನದ ಸಾಗರ ಸುಖದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಈಗ ನಿಮಗೆ ತಂದೆಯ ಬಗ್ಗೆ ನಿಶ್ಚಯ ಕುಳಿತುಕೊಳ್ಳಬೇಕು ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ವೇದ ಶಾಸ್ತ್ರ ಅಥವಾ ಗೀತೆ ಭಾಗವತ ಇದೆಯೋ ಅದೆಲ್ಲವೂ ಕೂಡ ಖಂಡಿತ ಆಗಿದೆ ಭಗವಂತ ಸ್ವಯಂ ಹೇಳುತ್ತಾರೆ ವೇದ ಶಾಸ್ತ್ರ ಗೀತೆ ಭಾಗವತವನ್ನು ನಾನು ನುಡಿಸಿಲ್ಲ ನನ್ನ ಜ್ಞಾನದಲ್ಲಿ ಯಾವ ಶಾಸ್ತ್ರವೂ ಇಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ ಜ್ಞಾನ ಆಗಿದೆ ನಾನೀಗ ನಿಮಗೆ ಜ್ಞಾನವನ್ನು ನೀಡಿ ನಿಮ್ಮನ್ನು ಸದ್ಗತಿಗೆ ಕರೆದುಕೊಂಡು ಹೋಗುತ್ತೇನೆ ಜ್ಞಾನವನ್ನು ನೀಡಿ ನಿಮಗೆ ಸದ್ಗತಿಯನ್ನು ನೀಡುತ್ತೇನೆ ನಂತರ ಜ್ಞಾನ ಪ್ರಾಯಲೋಪ ಆಗುತ್ತದೆ ಜ್ಞಾನದ ಪದವಿ ಪೂರ್ಣ ಆದ ನಂತರ ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ಯಾವಾಗ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೋ ಆಗ ತಿಳಿದುಕೊಳ್ಳುತ್ತಾರೆ ಭಗವಾನ್ ವಾಚ್ ಆಗಿದೆ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಎಂದು ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಸಮಯ ನಡೆಯುತ್ತದೆ ಯಾವಾಗ ಭಗವಂತ ತಂದೆ ಬರುತ್ತಾರೋ ಅವರು ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಐದು ಸಾವಿರ ವರ್ಷದ ಕಲ್ಪಕ್ಕೆ ಒಂದು ಬಾರಿ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ಸಂಗಮ ಯುಗದಲ್ಲಿ ಮಾತ್ರ ನಾನು ಬರುತ್ತೇನೆ ಪರಮಾತ್ಮ ತಂದೆ ಹೇಳುತ್ತಾರೆ ಇದು ಐದು ಸಾವಿರ ವರ್ಷದ ಕಲ್ಪಾಗಿದೆ ಈ ಮಾತನ್ನು ನಾನು ಬ್ರಹ್ಮನ ಮುಖದ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮೊದಲನೆಯ ಮುಖ್ಯ ಮಾತನ್ನು ನೀವೀಗ ಅನ್ಯ ಆತ್ಮರ ಬುದ್ಧಿಯಲ್ಲಿ ಕೂರಿಸಬೇಕು ಭಗವಂತ ಯಾರು ಅನ್ನುವುದನ್ನು ಮೊದಲು ಅವರ ಬುದ್ಧಿಯಲ್ಲಿ ಕೂರಿಸಿ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಯಾರು ಅನ್ನುವ ಮಾತು ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಉಳಿದ ಯಾವ ಜ್ಞಾನದ ಮಾತನ್ನು ತಿಳಿಸಿದರೂ ಕೂಡ ಅದರ ಪ್ರಭಾವ ಅವರಿಗೆ ಆಗುವುದಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನವನ್ನು ತಿಳಿಸುವುದರಲ್ಲೇ ಪರಿಶ್ರಮ ಇದೆ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರನ್ನಾಗಿ ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ಬಂದಿರುವುದೇ ಸ್ಮಶಾನ ವಾಸಿಗಳಾದ ನಮ್ಮನ್ನು ಸ್ಮಶಾನದಿಂದ ಜಾಗೃತ ಮಾಡುವುದಕ್ಕೋಸ್ಕರ ಶಾಸ್ತ್ರವನ್ನು ಓದುವುದರಿಂದ ಯಾರೂ ಜಾಗೃತರಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಜ್ಯೋತಿ ಸ್ವರೂಪ ಆಗಿದ್ದಾರೆ ಅವರ ಮಕ್ಕಳಾದ ನಾವು ಕೂಡ ಜ್ಯೋತಿ ಸ್ವರೂಪ ಆಗಿದ್ದೇವೆ ಆದರೆ ಮಕ್ಕಳಾದ ನೀವು ಪತಿತರಾಗಿದ್ದೀರಾ ಆತ್ಮರಾದ ನೀವೀಗ ಪತಿತರಾಗಿದ್ದೀರಾ ಆದ್ದರಿಂದ ನಿಮ್ಮ ಜ್ಯೋತಿ ನಂದಿ ಹೋಗಿದೆ ನೀವೀಗ ತಮ್ಮೋ ಪ್ರಧಾನ ಆಗಿದ್ದೀರಾ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ನೀವು ನೀಡದೇ ಇದ್ದರೆ ನೀವು ಜ್ಞಾನವನ್ನು ಹೇಳಲು ಏನೆಲ್ಲ ಪರಿಶ್ರಮವನ್ನು ಪಡುತ್ತೀರೋ ಅದರಿಂದ ಏನೂ ಲಾಭ ಆಗುವುದಿಲ್ಲ ನೀವು ಜ್ಞಾನವನ್ನು ಪರಿಶ್ರಮ ಪಟ್ಟು ಹೇಳುತ್ತೀರಾ ನಂತರ ಅವರ ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ ಆದ್ದರಿಂದ ಸೇವೆ ಆಗುವುದೇ ಇಲ್ಲ ಅವರಿಗೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ನಿಶ್ಚಯ ಬರಬೇಕು ಮನುಷ್ಯರು ಬ್ರಹ್ಮನನ್ನು ನೋಡಿ ಎಷ್ಟೊಂದು ಗೊಂದಲಕ್ಕೆ ಒಳಗಾಗಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆಯ ಪರಿಚಯ ಅವರಿಗೆ ಗೊತ್ತಿಲ್ಲ ತಂದೆಯ ಪರಿಚಯ ಗೊತ್ತಿಲ್ಲದೇ ಇರುವ ಕಾರಣ ಬ್ರಹ್ಮ ತಂದೆಯನ್ನು ನೋಡಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಗೊತ್ತಿದೆ ಈಗ ಭಕ್ತಿ ಮಾರ್ಗ ಪೂರ್ಣ ಆಗುತ್ತಾ ಇದೆ ಜ್ಞಾನ ಮಾರ್ಗ ಈಗ ಪ್ರಾರಂಭ ಆಗಿದೆ ಕಲಿಯುಗದಲ್ಲಿ ಭಕ್ತಿ ಮಾರ್ಗ ನಡೆಯುತ್ತದೆ ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಇದು ಜ್ಞಾನ ಮಾರ್ಗ ಆಗಿದೆ ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ದೈವಿ ಗುಣಗಳನ್ನು ಹೊಸ ಜಗತ್ತಿಗೋಸ್ಕರ ಧಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಯಾರು ಸಂಗಮ ಯುಗದ ನಿವಾಸಿಗಳಾಗುವುದಿಲ್ಲವೋ ಅವರು ದಿನ ಪ್ರತಿ ದಿನ ಕಳೆದಂತೆ ಇನ್ನೂ ಹೆಚ್ಚು ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಕಲಿಯುಗಿ ಜಗತ್ತಿನ ಕಡೆ ತಮೋಪ್ರಧಾನತೆಯ ಸ್ಥಿತಿ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಕಡೆ ನಿಮ್ಮ ಕಡೆ ಸಂಗಮ ಯುಗದಲ್ಲಿ ಪ್ರಧಾನತೆ ಜಾಸ್ತಿ ಆಗುತ್ತದೆ ಈಗ ನಿಮ್ಮ ಸಂಗಮ ಯುಗ ಪೂರ್ಣ ಆಗುತ್ತಾ ಇದೆ ಕಲಿಯುಗದಲ್ಲಿ ಪ್ರಧಾನತೆ ಜಾಸ್ತಿ ಆಗುತ್ತಾ ಇದೆ ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಆದರೆ ಜ್ಞಾನವನ್ನು ತಿಳಿಸುವಂತಹ ಮಕ್ಕಳು ನಂಬರ್ ವಾರ್ ಇದ್ದಾರೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಮಕ್ಕಳಿಗೆ ವಿಸ್ತಾರವಾಗಿ ಜ್ಞಾನವನ್ನು ಹೇಳುತ್ತಾ ಅನ್ಯರಿಗೆ ಕಿರಿಕಿರಿ ಮಾಡುವ ಅಭ್ಯಾಸ ಆಗಿಬಿಟ್ಟಿದೆ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ತಂದೆಯನ್ನು ನೆನಪು ಮಾಡುವುದು ಬಹಳಷ್ಟು ಕಠಿಣ ಆಗಿದೆ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬಹಳಷ್ಟು ವಿಸ್ತಾರವಾಗಿ ಜ್ಞಾನವನ್ನು ಹೇಳುತ್ತಾ ಅನ್ಯರಿಗೆ ಕಿರಿಕಿರಿಯ ಅನುಭವವನ್ನು ಮಾಡಿಸುತ್ತಿರುತ್ತಾರೆ ತಂದೆಯ ಬಗ್ಗೆ ಅವರಿಗೆ ನಿಶ್ಚಯ ಕುಳಿತುಕೊಳ್ಳದೇ ಇದ್ದರೆ ನೀವು ಅನ್ಯ ಚಿತ್ರದ ಬಗ್ಗೆ ಅವರಿಗೆ ತಿಳಿಸಲು ಹೋಗಬೇಡಿ ತಂದೆಯ ಬಗ್ಗೆಯೇ ನಿಶ್ಚಯ ಇಲ್ಲ ಅಂದರೆ ಅವರು ಬೇರೆ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ತಂದೆಯ ಬಗ್ಗೆ ಅವರಿಗೆ ನಿಶ್ಚಯ ಇಲ್ಲ ಅಂದರೆ ಆಸ್ತಿಯ ಬಗ್ಗೆ ಜ್ಞಾನವನ್ನು ತಿಳಿಸುವುದು ಅಂದರೆ ಸಮಯವನ್ನು ವ್ಯರ್ಥ ಮಾಡಿದಂತೆ ಮಕ್ಕಳಿಗೆ ಅನ್ಯರ ನಾಡಿಯ ಬಗ್ಗೆ ಗೊತ್ತೇ ಆಗುವುದಿಲ್ಲ ಯಾರು ಪ್ರದರ್ಶನವನ್ನು ಓಪನ್ ಮಾಡಲು ಬರುತ್ತಾರೋ ಮೊದಲು ಅವರಿಗೂ ತಂದೆಯ ಪರಿಚಯವನ್ನು ನೀಡಬೇಕು ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನದ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ನಂತರ ಭಕ್ತಿ ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ಹೇಳುತ್ತಾರೆ ಯಾವಾಗ ದುರ್ಗತಿಯನ್ನು ಹೊಂದುತ್ತಾರೋ ಅಂದರೆ ನನ್ನ ನಿಂದನೆಯನ್ನು ಮಾಡುವ ಸಮಯ ಪೂರ್ಣ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಕಲ್ಪದಿಂದ ಜಗತ್ತಿನ ಜನ ನನ್ನ ನಿಂದನೆಯನ್ನು ಮಾಡುತ್ತಾ ಬಂದಿದ್ದಾರೆ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರ ಕರ್ತವ್ಯದ ಬಗ್ಗೆ ತಿಳಿದುಕೊಂಡಿಲ್ಲ ಈಗ ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಜೊತೆ ಮಕ್ಕಳು ಸ್ವಯಂ ಯೋಗವನ್ನು ಜೋಡಣೆ ಮಾಡಿಲ್ಲ ಅಂದರೆ ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆ ಬಲೆ ತಂದೆ ಎಂದು ಹೇಳುತ್ತೀರಾ ಆದರೆ ಯೋಗ ಸ್ವಲ್ಪ ಕೂಡ ಇಲ್ಲ ಅಂದರೆ ವಿಕರ್ಮ ವಿನಾಶ ಆಗುವುದಿಲ್ಲ ಜ್ಞಾನ ಧಾರಣೆ ಆಗುವುದಿಲ್ಲ ಮುಖ್ಯ ಮಾತು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ಯಾರು ಜ್ಞಾನಿ ಮಕ್ಕಳಾಗಿದ್ದಾರೋ ಜ್ಞಾನಿಗಳಾಗುವುದರ ಜೊತೆ ಜೊತೆಗೆ ಯೋಗಿಗಳಾಗಿಲ್ಲವೋ ಅವರಲ್ಲಿ ದೇಹಾಭಿಮಾನದ ಅಂಶ ಅವಶ್ಯವಾಗಿ ಇರುತ್ತದೆ ಯೋಗವನ್ನು ಮಾಡದೆ ಜ್ಞಾನವನ್ನು ತಿಳಿಸಿದರೆ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ ನಂತರ ದೇಹಾಭಿಮಾನಕ್ಕೆ ವಶಾಗಿ ಅನ್ಯರಿಗೆ ಯಾವುದಾದರೂ ರೂಪದಲ್ಲಿ ಕಾಟವನ್ನು ಕೊಡುತ್ತಿರುತ್ತಾರೆ ಮಕ್ಕಳು ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತಾರೆ ತಿಳಿದುಕೊಂಡಿದ್ದಾರೆ ನಾನು ಜ್ಞಾನಿ ಆತ್ಮನಾಗಿದ್ದೇನೆ ಎಂದು ತಂದೆ ಹೇಳುತ್ತಾನೆ ಜ್ಞಾನಿ ಆತ್ಮ ಆಗಿದ್ದೀರಾ ಆದರೆ ಯೋಗ ಬಹಳ ಕಡಿಮೆ ಇದೆ ಯೋಗದಲ್ಲಿರುವ ಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಯೋಗವನ್ನು ಮಾಡುವ ಪುರುಷಾರ್ಥವನ್ನು ಬಹಳ ಕಡಿಮೆ ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸುತ್ತಾರೆ ಚಾರ್ಟ್ ಅನ್ನು ಇಡಿ ಎಂದು ಮುಖ್ಯ ಮಾತು ಅಂದರೆ ಯೋಗದ ಮಾತಾಗಿದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವ ಆಸಕ್ತಿ ಇದೆ ಆದರೆ ಮಕ್ಕಳಲ್ಲಿ ಯೋಗ ಇಲ್ಲ ಯೋಗವನ್ನು ಮಾಡದೆ ನಿಮ್ಮ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ ನಂತರ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯೋಗದಲ್ಲಿ ಬಹಳಷ್ಟು ಮಕ್ಕಳು ಫೇಲ್ ಆಗಿ ಬಿಡುತ್ತಾರೆ ತಿಳಿದುಕೊಂಡಿದ್ದಾರೆ ನಾನು ನೂರು ಪರ್ಸೆಂಟ್ ಯೋಗ ಮಾಡುತ್ತಿದ್ದೇನೆ ಎಂದು ಆದರೆ ಪರಮಾತ್ಮ ತಂದೆ ಹೇಳುತ್ತಾರೆ ಎರಡು ಪರ್ಸೆಂಟ್ ಯೋಗ ಮಾಡುತ್ತಿದ್ದೀರಾ ಎಂದು ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ತಾನೇ ಮಕ್ಕಳ ಸ್ಥಿತಿ ಹೇಗಿದೆ ಎಂದು ಬ್ರಹ್ಮಾ ತಂದೆ ಸ್ವಯಂ ಹೇಳುತ್ತಾರೆ ಭೋಜನವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತಿರುತ್ತೇನೆ ಪುನಃ ನಾನು ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಸ್ನಾನವನ್ನು ಮಾಡುವಾಗ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಶಿವ ತಂದೆ ಬ್ರಹ್ಮಾ ತಂದೆಯ ತನುವಿನಲ್ಲಿ ಇದ್ದಾರೆ ಶಿವ ತಂದೆಗೆ ಬ್ರಹ್ಮ ತಂದೆ ಕೂಡ ಮಗು ಆಗಿದ್ದಾರೆ ಆದರೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನೆನಪು ಮರೆತು ಹೋಗುತ್ತದೆ ಎಂದು ನಾನು ಶಿವ ತಂದೆಯ ಮಗು ಆಗಿದ್ದೇನೆ ಎಂದು ನನಗೆ ಗೊತ್ತು ಆದರೂ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ನಿಮಗೆ ಗೊತ್ತಿದೆ ಬ್ರಹ್ಮಾ ತಂದೆ ನಂಬರ್ ಒನ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಜ್ಞಾನದಲ್ಲಿ ಯೋಗದಲ್ಲಿ ಪರಿಪೂರ್ಣ ಸ್ಥಿತಿಯಲ್ಲೇ ಇರಬೇಕು ತಾನೆ ಬ್ರಹ್ಮ ತಂದೆಯ ಜ್ಞಾನ ಯೋಗ ಸರಿಯಾಗೇ ನಡೆಯುತ್ತಿರುತ್ತದೆ ಆದರೂ ಕೂಡ ಬ್ರಹ್ಮ ತಂದೆ ಹೇಳುತ್ತಾರೆ ಯೋಗದಲ್ಲಿ ಬಹಳ ಪರಿಶ್ರಮ ಇದೆ ಎಂದು ನೀವು ಪ್ರಯತ್ನ ಪಟ್ಟು ನೋಡಿ ನಂತರ ನಿಮ್ಮ ಅನುಭವವನ್ನು ತಿಳಿಸಿ ಯಾರು ಟೈಲರಿಂಗ್ ಕೆಲಸ ಮಾಡುತ್ತಿದ್ದಾರೋ ಅವರು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಟೈಲರಿಂಗ್ನ ಕೆಲಸವನ್ನು ಮಾಡುತ್ತಾ ಎಷ್ಟು ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೇನೆ ತಂದೆ ಬಹಳ ಮಧುರ ಪ್ರಿಯತಮ ಆಗಿದ್ದಾರೆ ಅವರನ್ನು ಎಷ್ಟು ನೆನಪು ಮಾಡುತ್ತೇವೆ ಅಷ್ಟು ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಾವು ಸತೋಪ್ರಧಾನರಾಗುತ್ತೇವೆ ಸ್ವಯಂ ನೋಡಿಕೊಳ್ಳಬೇಕು ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇನೆ ಪರಮಾತ್ಮ ತಂದೆಗೆ ನೆನಪಿನ ರಿಸಲ್ಟನ್ನು ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಕಲ್ಯಾಣ ಆಗುತ್ತದೆ ಇನ್ನು ಜಾಸ್ತಿ ಜ್ಞಾನವನ್ನು ತಿಳಿಸುವುದರಿಂದ ಕಲ್ಯಾಣ ಏನೂ ಆಗುವುದಿಲ್ಲ ನೀವು ಜಾಸ್ತಿ ಜ್ಞಾನವನ್ನು ಹೇಳಿದರೂ ಕೂಡ ಅವರು ತಿಳಿದುಕೊಳ್ಳುವುದಿಲ್ಲ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಇಲ್ಲಿ ಕೆಲಸ ನಡೆಯುವುದಿಲ್ಲ ತಂದೆಯ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಕೇವಲ ಬಿಂದು ಬಿಂದುವಾಗೇ ಉಳಿದುಕೊಳ್ಳುತ್ತದೆ ತಂದೆಯನ್ನು ಅರ್ಥ ಮಾಡಿಕೊಂಡು ಬಿಂದುವನ್ನು ಇಟ್ಟಾಗ ಲಾಭ ಆಗುತ್ತದೆ ಯೋಗ ಇಲ್ಲ ಅಂದರೆ ಇಡೀ ದಿನ ನೀವು ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತೀರಾ ಪರಮಾತ್ಮ ತಂದೆಗೆ ಕರುಣೆ ಬರುತ್ತದೆ ಯಾರು ಈ ರೀತಿ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದಾರೋ ಅವರು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ತಂದೆಗೆ ಕರುಣೆ ಬರುತ್ತದೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪರಮಾತ್ಮ ತಂದೆ ಕೂಡ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ದೈವಿ ಗುಣವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡಿ ನೆನಪು ಬಹಳಷ್ಟು ಅವಶ್ಯಕ ಆಗಿದೆ ತಂದೆಯ ಬಗ್ಗೆ ಪ್ರೀತಿ ಇರಬೇಕು ಆಗ ತಂದೆಯ ಜೊತೆ ಬುದ್ಧಿಯೋಗ ಜೋಡಣೆ ಆಗುತ್ತದೆ ನೆನಪಿನ ಬಗ್ಗೆ ಪ್ರೀತಿ ಇತ್ತು ಅಂದರೆ ಶ್ರೀಮತದಂತೆ ನಡೆಯಲು ಸಾಧ್ಯ ತಂದೆಯನ್ನು ನೆನಪು ಮಾಡುವ ವಿಷಯದಲ್ಲಿ ಪ್ರೀತಿ ಇತ್ತು ಅಂದರೆ ಶ್ರೀಮತದಂತೆ ನಡೆಯುತ್ತೇವೆ ಪ್ರಜೆಗಳಂತೂ ಅನೇಕರು ತಯಾರಾಗುತ್ತಾರೆ ನೀವಿಲ್ಲಿಗೆ ಬಂದಿರುವುದು ಲಕ್ಷ್ಮೀ ನಾರಾಯಣ ಆಗಲು ಇದರಲ್ಲಿ ಪರಿಶ್ರಮ ಇದೆ ಬಲೆ ಸ್ವರ್ಗಕ್ಕೆ ಹೋಗುತ್ತೀರಾ ಆದರೆ ಶಿಕ್ಷೆಯನ್ನು ಅನುಭವ ಮಾಡಿ ಅಂತ್ಯದಲ್ಲಿ ಬಂದು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬಾಬಾರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಗೊತ್ತಿದೆ ಯಾವ ಮಕ್ಕಳು ಯೋಗದಲ್ಲಿ ಕಚ್ಚಾ ಇದ್ದಾರೋ ಅವರು ದೇಹಾಭಿಮಾನಕ್ಕೆ ವಶಾಗಿ ಮುನಿಸಿಕೊಳ್ಳುತ್ತಾರೆ ಜಗಳ ಆಡುತ್ತಾರೆ ಹೊಡೆದಾಡುತ್ತಾರೆ ಯಾರು ಪಕ್ಕಾ ಯೋಗಿಗಳಿದ್ದಾರೋ ಅವರ ನಡತೆ ಬಹಳಷ್ಟು ರಾಯಲ್ ಆಗಿ ಇರುತ್ತದೆ ಶ್ರೇಷ್ಠ ವ್ಯಕ್ತಿಗಳಾಗಿರುತ್ತಾರೆ ರಾಯಲ್ ವ್ಯಕ್ತಿಗಳು ಬಹಳ ಕಡಿಮೆ ಮಾತನಾಡುತ್ತಾರೆ ಯೋಗಿಗಳು ಬಹಳ ಕಡಿಮೆ ಮಾತನಾಡುತ್ತಾರೆ ಯಜ್ಞ ಸೇವೆಯನ್ನು ಮಾಡುವ ಮಾತಿನಲ್ಲಿ ಯೋಗಿಗಳಿಗೆ ಆಸಕ್ತಿ ಇರುತ್ತದೆ ಯಜ್ಞ ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಬೇಕು ಯಜ್ಞ ಸೇವೆಯನ್ನು ಮಾಡುತ್ತಾ ನಾವು ನಮ್ಮ ತನುವನ್ನೇ ತ್ಯಾಗ ಮಾಡಬೇಕು ಆದರೆ ಇಂಥವರು ಎಲ್ಲಿ ಇದ್ದಾರೆ ಎಂದು ತಂದೆ ಕೇಳುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಕಲ್ಯಾಣ ಆಗುತ್ತದೆ ತಂದೆ ಹೇಳುತ್ತಾರೆ ಜಾಸ್ತಿ ಸಮಯ ತಂದೆಯ ನೆನಪಿನಲ್ಲಿ ಇರಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದ್ದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಭಾರತ ದೇಶದಲ್ಲೇ ಬರುತ್ತೇನೆ ಭಾರತವನ್ನೇ ಶ್ರೇಷ್ಠ ದೇಶವನ್ನಾಗಿ ಮಾಡುತ್ತೇನೆ ಸತ್ಯುಗದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಸತ್ಯುಗದಲ್ಲಿ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಪುನಃ ನಿಮ್ಮನ್ನು ದುರ್ಗತಿಗೆ ಯಾರು ಕರೆದುಕೊಂಡು ಬಂದರು ರಾವಣ ರಾವಣ ಯಾವಾಗ ದುರ್ಗತಿಗೆ ಕರೆದುಕೊಂಡು ಬಂದ ದ್ವಾಪರ ಯುಗದಿಂದ ಅರ್ಧ ಕಲ್ಪಕ್ಕೋಸ್ಕರ ಒಂದು ಸೆಕೆಂಡ್ನಲ್ಲಿ ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ ಸೆಕೆಂಡ್ನಲ್ಲಿ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಒಳ್ಳೆಯ ವ್ಯಕ್ತಿಗಳಿದ್ದಾರೋ ಅವರಿಗೆ ನೀವು ಮೊಟ್ಟ ಮೊದಲು ತಂದೆಯ ಪರಿಚಯವನ್ನು ತಿಳಿಸಿ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಈ ಜ್ಞಾನದಿಂದ ನಿಮ್ಮ ಸದ್ಗತಿಯಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ನಾಟಕ ನಡೆಯುತ್ತಾ ಇದೆ ಸೆಕೆಂಡ್ ಬೈ ಸೆಕೆಂಡ್ ನಾಟಕ ನಡೆಯುತ್ತಾ ಇರುತ್ತದೆ ಈ ನಾಟಕದ ಬಗ್ಗೆ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಆಗ ನೀವು ಬಹಳ ಸ್ಥಿರವಾಗಿ ಇರುತ್ತೀರಾ ನಾಟಕದ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಾಗ ನಮ್ಮ ಸ್ಥಿತಿ ಬಹಳಷ್ಟು ಚೆನ್ನಾಗಿ ಸ್ಥಿರವಾಗಿ ಇರುತ್ತದೆ ನೀವೀಗ ಇಲ್ಲಿ ಕುಳಿತಿದ್ದೀರಾ ನಿಮ್ಮ ಬುದ್ಧಿಯಲ್ಲಿರಬೇಕು ಈ ಸೃಷ್ಟಿ ಚಕ್ರ ಹೇನಿನಂತೆ ನಿಧಾನವಾಗಿ ತಿರುಗುತ್ತಾ ಇದೆ ಸೆಕೆಂಡ್ ಸೆಕೆಂಡ್ ಪಾಸ್ ಆಗುತ್ತಾ ಇದೆ ನಾಟಕದ ಮುಳ್ಳು ಟಿಕ್ ಟಿಕ್ ಎಂದು ಸೆಕೆಂಡ್ ಸೆಕೆಂಡ್ ಪಾಸ್ ಮಾಡುತ್ತಾ ಇದೆ ನಾಟಕದ ಅನುಸಾರ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಒಂದು ಸೆಕೆಂಡ್ ಪಾಸ್ ಆಯಿತು ಅಂದರೆ ಆ ಸೆಕೆಂಡ್ ಸಮಾಪ್ತಿಯಾದಂತೆ ನಾಟಕದಲ್ಲಿ ಅದು ಫಿಕ್ಸ್ ಆಗಿ ಬಿಡುತ್ತದೆ ನಾಟಕದ ರೀಲಂತೂ ತಿರುಗುತ್ತಿದೆ ತಾನೆ ಬಹಳಷ್ಟು ನಿಧಾನ ನಿಧಾನವಾಗಿ ಈ ನಾಟಕ ತಿರುಗುತ್ತಿರುತ್ತದೆ ಇದು ಬೇಹದ್ದಿನ ನಾಟಕ ಆಗಿದೆ ಯಾರು ವೃದ್ಧರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಇಷ್ಟೆಲ್ಲ ಜ್ಞಾನದ ಮಾತು ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಅವರ ಬುದ್ಧಿಯಲ್ಲಿ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ ಅವರು ಯೋಗವನ್ನೂ ಮಾಡುವುದಿಲ್ಲ ಆದರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಇನ್ನು ಯಾರು ಸೇವೆಯನ್ನು ಮಾಡುವಂತಹ ಮಕ್ಕಳಿದ್ದಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸೇವೆಯನ್ನು ಮಾಡದೇ ಇರುವವರು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ವಿಚಾರವನ್ನು ಪಕ್ಕಾ ಇಟ್ಟುಕೊಳ್ಳಿ ಬುದ್ಧಿಯಲ್ಲಿ ಇದು ಬೇಹದ್ದಿನ ನಾಟಕ ಆಗಿದೆ ಈ ಚಕ್ರ ತಿರುಗುತ್ತಾ ಇರುತ್ತದೆ ಈಗ ಏನೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಅದು ಪುನರಾವರ್ತನೆ ಆಗುತ್ತಾ ಇರುತ್ತದೆ ಆತ್ಮದಲ್ಲಿ ತನ್ನದೇ ಆದ ಪಾತ್ರದ ರಿಕಾರ್ಡ್ ತುಂಬಲ್ಪಟ್ಟಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ನೋಡಲು ಏನೂ ಕಾಣಿಸುವುದಿಲ್ಲ ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಯಾರ ಬುದ್ಧಿ ವಿಶಾಲ ಬುದ್ಧಿ ಆಗಿಲ್ಲವೋ ಅವರಿಗೆ ಇಷ್ಟೆಲ್ಲ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಈಗ ನೀವು ಮಾತನಾಡುತ್ತಿರುತ್ತೀರಾ ಸಮಯ ಪಾಸ್ ಆಗುತ್ತಾ ಇರುತ್ತದೆ ಐದು ಸಾವಿರ ವರ್ಷದ ನಂತರ ಅದೇ ರೀತಿ ಮಾತನಾಡುತ್ತೀರಾ ಅದೇ ರೀತಿ ಸಮಯ ಪಾಸ್ ಆಗುತ್ತದೆ ಆದರೆ ಈ ಜ್ಞಾನದ ತಿಳುವಳಿಕೆ ಜಗತ್ತಿನಲ್ಲಿ ಯಾರ ಬಳಿಯೂ ಇಲ್ಲ ಯಾರು ಮಹಾರಥಿಗಳಾಗಿದ್ದಾರೋ ಅವರು ಗಳಿಗೆ ಗಳಿಗೆಗೂ ಈ ಮಾತುಗಳ ಬಗ್ಗೆ ಗಮನವನ್ನು ಕೊಟ್ಟು ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳಾದ ನೀವು ಮೊದಲು ನಿಮ್ಮ ಬಟ್ಟೆಗೆ ಗಂಟನ್ನು ಹಾಕಿಕೊಳ್ಳಿ ನಾನು ಶಿವ ತಂದೆಯ ನೆನಪಿನಲ್ಲೇ ಇರಬೇಕು ಅನ್ನುವ ಗಂಟನ್ನು ಹಾಕಿಕೊಳ್ಳಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಈಗ ಆತ್ಮ ವಾಪಸ್ ಮನೆಗೆ ಹೋಗಬೇಕು ದೇಹದ ಎಲ್ಲಾ ಸಂಬಂಧವನ್ನು ನಾವೀಗ ಬಿಟ್ಟು ಬಿಡಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಇದು ಗುಪ್ತ ಪುರುಷಾರ್ಥ ಆಗಿದೆ ತಂದೆ ಸಲಹೆಯನ್ನು ಕೊಡುತ್ತಾರೆ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಿ ನೀವು ಯೋಗವನ್ನು ಕಡಿಮೆ ಮಾಡಿದರೆ ತಂದೆಯ ಪರಿಚಯವನ್ನು ಸಂಪೂರ್ಣ ತಿಳಿಸಲು ಸಾಧ್ಯ ಆಗುವುದಿಲ್ಲ ನಿಮ್ಮ ಯೋಗ ಕಡಿಮೆ ಇತ್ತು ಅಂದರೆ ನೀವು ಕಡಿಮೆ ತಂದೆಯ ಪರಿಚಯವನ್ನು ನೀಡುತ್ತೀರಾ ಮೊದಲು ತಂದೆಯ ಪರಿಚಯವನ್ನು ಅವರ ಬುದ್ಧಿಯಲ್ಲಿ ಕೂರಿಸಿ ಅವರಿಗೆ ಹೇಳಬೇಕು ಇವರು ನಮ್ಮ ತಂದೆಯಾಗಿದ್ದಾರೆ ಅವರು ಜ್ಞಾನವನ್ನು ಕೇಳಿ ಅವಶ್ಯವಾಗಿ ಪರಮಾತ್ಮ ತಂದೆ ನನಗೆ ತಂದೆ ಎಂದು ಬರೆದುಕೊಡಬೇಕು ದೇಹ ಸಹಿತ ಎಲ್ಲಾ ಸಂಬಂಧವನ್ನು ಬಿಟ್ಟು ತಂದೆಯನ್ನು ನಾವೀಗ ನೆನಪು ಮಾಡಬೇಕು ನೆನಪಿನಿಂದ ನೀವು ತಮೋ ಪ್ರಧಾನರಿಂದ ಸತೋಪ್ರದಾನ ಆಗುತ್ತೀರಾ ಮುಕ್ತಿಧಾಮ ಜೀವನ್ ಮುಕ್ತಿ ಧಾಮದಲ್ಲಿ ದುಃಖ ಮತ್ತು ನೋವಿನ ಮಾತು ಇರುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಬಹಳ ಚೆನ್ನಾಗಿ ನೀವು ಜ್ಞಾನದ ಮಾತನ್ನು ತಿಳಿಸುತ್ತಾ ಹೋಗುತ್ತೀರಾ ದಿನ ಪ್ರತಿದಿನ ಕಳೆದಂತೆ ತಂದೆ ಕೂಡ ನಿಮಗೆ ಬಹಳ ಒಳ್ಳೊಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೀವೀಗ ಪರಸ್ಪರ ಮಾತನಾಡಿಕೊಳ್ಳಬೇಕು ಯೋಗ್ಯರಾಗಬೇಕು ಬ್ರಾಹ್ಮಣರಾಗಿ ಆತ್ಮಿಕ ಸೇವೆಯನ್ನು ಮಾಡದೇ ಇದ್ದರೆ ನಾವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಶಿಕ್ಷಣವನ್ನು ಚೆನ್ನಾಗಿ ಓದಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಬಾಬಾರವರಿಗೆ ಗೊತ್ತಿದೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಜ್ಞಾನದ ಒಂದು ಅಕ್ಷರವನ್ನೂ ಕೂಡ ಧಾರಣೆ ಮಾಡಿಕೊಂಡಿಲ್ಲ ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಅವರು ರಾಜಾರಾಣಿಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ರಾಜಾರಾಣಿಯ ರಾಣಿಯ ಪದವಿಯನ್ನು ಪಡೆದುಕೊಳ್ಳುವುದು ಬಹಳ ಪರಿಶ್ರಮದ ಮಾತಾಗಿದೆ ಯಾರು ಪರಿಶ್ರಮ ಪಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಿಶ್ರಮ ಪಡಬೇಕು ಆಗ ರಾಜ್ಯ ಪದವಿ ಸಿಗುತ್ತದೆ ನಂಬರ್ ಒನ್ನಲ್ಲಿ ಬರುವಂತವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಈ ಲಕ್ಷ್ಮೀ ನಾರಾಯಣರು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡಿದ್ದಾರೆ ನಂತರ ನಂಬರ್ ವಾರ ಆಗಿ ಉಳಿದ ಆತ್ಮರು ಬರುತ್ತಾರೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಆತ್ಮರ ಮಾಲೆ ತಯಾರಾಗುತ್ತದೆ ಎಂಟು ರತ್ನಗಳ ಮಾಲೆ ಕೂಡ ಇದೆ ಎಂಟು ಮಣಿಗಳು ಇದ್ದಾರೆ ನೂರು ಮಣಿಗಳು ಇದ್ದಾರೆ ನಂತರ ಮಾಲೆಯಲ್ಲಿ ಹದಿನಾರು ಸಾವಿರ ಮಣಿಗಳು ಕೂಡ ಇದ್ದಾರೆ ಈಗ ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಮಾಲೆಯಲ್ಲಿ ಹತ್ತಿರದ ಮಣಿ ಆಗುತ್ತೀರಾ ಮಾಲೆಯಲ್ಲಿ ಮಣಿ ಆಗುವುದಕ್ಕೋಸ್ಕರ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಅಂತರ್ಮುಖಿಗಳಾಗಿರುವ ಪುರುಷಾರ್ಥವನ್ನು ಮಾಡುವುದರಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಅಧಿಕಾರಿ ಆಗುತ್ತೀರಾ ಈಗ ನೀವು ಬಹಳಷ್ಟು ಅಂತರ್ಮುಖಿಗಳಾಗಿರಬೇಕು ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ತಂದೆ ಮಕ್ಕಳ ಕಲ್ಯಾಣಕ್ಕೋಸ್ಕರ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ ಈಗ ಇಡೀ ಜಗತ್ತಿನ ಕಲ್ಯಾಣ ಆಗಲೇಬೇಕು ಆದರೆ ನಂಬರ್ ವಾರಾಗಿ ಎಲ್ಲರ ಕಲ್ಯಾಣ ಆಗುತ್ತದೆ ನೀವೀಗ ತಂದೆಯ ಬಳಿ ಬಂದಿದ್ದೀರಾ ಶಿಕ್ಷಣವನ್ನು ಓದುವುದಕ್ಕೋಸ್ಕರ ನಿಮ್ಮಲ್ಲೂ ಕೂಡ ಯಾರು ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡುತ್ತಾರೋ ಅವರೇ ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೆ ಕೆಲವರು ಶಿಕ್ಷಣದ ಕಡೆ ಸ್ವಲ್ಪ ಕೂಡ ಗಮನವನ್ನು ಕೊಡುವುದಿಲ್ಲ ಕೆಲವರು ನನ್ನ ಭಾಗ್ಯದಲ್ಲಿ ಏನಿದೆಯೋ ಆ ಪದವಿ ನನಗೆ ಸಿಗಲಿ ಎಂದು ಹೇಳುತ್ತಾರೆ ಶಿಕ್ಷಣದ ಗುರಿ ಉದ್ದೇಶವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡಿಲ್ಲ ಈಗ ಮಕ್ಕಳಾದ ನೀವು ನೆನಪಿನ ಚಾರ್ಟ್ ಅನ್ನು ಇಡಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಜ್ಞಾನವನ್ನಂತೂ ಇಲ್ಲೇ ಬಿಟ್ಟು ಹೋಗುತ್ತೇವೆ ಈ ಜ್ಞಾನದ ಪಾತ್ರ ಪೂರ್ಣ ಆಗುತ್ತದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಇದು ಅದ್ಭುತವಾದ ಮಾತಾಗಿದೆ ಇದು ಸಂಪೂರ್ಣ ಅವಿನಾಶಿ ನಾಟಕ ಈ ರೀತಿ ಅಂತರ್ಮುಖಿಗಳಾಗಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಈಗ ಪರಮಾತ್ಮ ತಂದೆ ಬಂದು ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಆತ್ಮ ಎಂದೂ ವಿನಾಶ ಆಗುವುದಿಲ್ಲ ನಾಟಕದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಈ ನಾಟಕದಲ್ಲಿ ಪ್ರತಿಯೊಂದು ಮನುಷ್ಯನ ಪಾತ್ರ ಫಿಕ್ಸ್ ಆಗಿದೆ ಪ್ರತಿಯೊಂದು ವಸ್ತುವಿನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಈ ನಾಟಕಕ್ಕೆ ಬೇ ಅಂತ್ಯ ಎಂದು ಕರೆಯುವುದಿಲ್ಲ ಅಂತ್ಯವನ್ನು ಹೊಂದಿದರೆ ಪುನಃ ಆದಿ ತಾನೆ ಇದು ಅನಾದಿಯಿಂದ ಮಾಡಲ್ಪಟ್ಟ ನಾಟಕ ಆಗಿದೆ ಎಷ್ಟೆಲ್ಲಾ ವಸ್ತುಗಳು ಈ ನಾಟಕದಲ್ಲಿ ಇದೆ ಇದಕ್ಕೆ ದೈವಲೀಲೆ ಎಂದು ಕರೆಯಲಾಗುತ್ತದೆ ಈಶ್ವರನ ಲೀಲೆ ಎಂದು ಕರೆಯುವುದಿಲ್ಲ ತಂದೆ ಹೇಳುತ್ತಾರೆ ನಾನೂ ಕೂಡ ಈ ನಾಟಕದಲ್ಲಿ ಪಾತ್ರಧಾರಿಯಾಗಿದ್ದೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರಾ ಫಸ್ಟ್ ಪಾಯಿಂಟ್ ಯೋಗದಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಪ್ರಯತ್ನ ಪಟ್ಟು ನೋಡಬೇಕು ಕರ್ಮವನ್ನು ಮಾಡುವ ಸಮಯದಲ್ಲಿ ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಎಂದು ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಕಲ್ಯಾಣ ಆಗುತ್ತದೆ ಮಧುರ ಪ್ರಿಯತಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ನೆನಪಿನ ಚಾರ್ಟ್ ಅನ್ನು ಇಡಬೇಕು ಸೆಕೆಂಡ್ ಪಾಯಿಂಟ್ ಸೂಕ್ಷ್ಮ ಬುದ್ಧಿಯಿಂದ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಬಹಳಷ್ಟು ಕಲ್ಯಾಣಕಾರಿ ಆಗಿರುವ ನಾಟಕ ಆಗಿದೆ ನಾವೀಗ ಏನೆಲ್ಲವನ್ನು ಮಾತನಾಡುತ್ತಿದ್ದೇವೆ ಅಥವಾ ಏನೆಲ್ಲವನ್ನು ಮಾಡುತ್ತಿದ್ದೇವೆ ಅದು ಪುನಃ ಐದು ಸಾವಿರ ವರ್ಷದ ನಂತರ ಪುನರಾವರ್ತನೆ ಆಗುತ್ತದೆ ಅನ್ನುವ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಖುಷಿಯಲ್ಲಿ ಇರಬೇಕು ವರದಾನ ಪರಸ್ಪರ ಸ್ನೇಹವನ್ನೇ ನೀಡುತ್ತಾ ಸ್ನೇಹವನ್ನೇ ಪಡೆದುಕೊಳ್ಳುತ್ತ ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಈಗ ಜ್ಞಾನವನ್ನು ಕೊಡುವುದೂ ತೆಗೆದುಕೊಳ್ಳುವುದರ ಸ್ಟೇಜ್ ಅನ್ನು ಪಾಸ್ ಮಾಡಿದ್ದೀರಾ ಈಗ ಸ್ನೇಹವನ್ನು ಕೊಡುವುದೂ ತೆಗೆದುಕೊಳ್ಳುವುದನ್ನು ಮಾಡಿ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರು ಯಾರೇ ನಿಮ್ಮ ಸಂಬಂಧದಲ್ಲಿ ಬಂದರೂ ಅವರಿಗೆ ಸ್ನೇಹವನ್ನು ಕೊಡಬೇಕು ಅವರಿಂದ ಸ್ನೇಹವನ್ನು ಪಡೆದುಕೊಳ್ಳಬೇಕು ಇದಕ್ಕೆ ಹೇಳಲಾಗುತ್ತದೆ ಸರ್ವರ ಸ್ನೇಹಿ ಆಗುವುದು ಅಥವಾ ಸರ್ವರಿಗೂ ಪ್ರಿಯ ಆಗುವುದು ಜ್ಞಾನ ದಾನವನ್ನು ಅಜ್ಞಾನಿಗಳಿಗೆ ನೀಡಬೇಕಾಗಿದೆ ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹದ ದಾನವನ್ನು ನೀಡುವುದರಲ್ಲಿ ಮಹಾ ದಾನಿಗಳಾಗಿ ಸಂಕಲ್ಪದಲ್ಲೂ ಕೂಡ ಯಾರ ಬಗ್ಗೆಯೂ ಸ್ನೇಹವನ್ನು ಬಿಟ್ಟು ಬೇರೆ ಯಾವ ಭಾವನೆಯೂ ಉತ್ಪನ್ನ ಆಗಬಾರದು ಯಾವಾಗ ಸರ್ವರ ಬಗ್ಗೆ ಮನಸ್ಸಿನಲ್ಲಿ ಸ್ನೇಹ ಇರುತ್ತದೆಯೋ ಆಗ ಸ್ನೇಹಕ್ಕೆ ರೆಸ್ಪಾಂಡ್ ಆಗಿ ಸಹಯೋಗ ಸಿಗುತ್ತದೆ ಸಹಯೋಗದ ರಿಸಲ್ಟ್ ಸಫಲತೆ ಪ್ರಾಪ್ತಿಯಾಗುತ್ತದೆ ಶ್ಲೋಗನ್ ಒಂದು ಸೆಕೆಂಡ್ನಲ್ಲೂ ವ್ಯರ್ಥ ಸಂಕಲ್ಪಕ್ಕೆ ಪುಲಿಸ್ಟಾಪ್ ಇಡುವುದನ್ನು ಕಲಿಯಬೇಕು ಇದೇ ತೀವ್ರ ಪುರುಷಾರ್ಥ ಆಗಿದೆ ಸೆಕೆಂಡ್ನಲ್ಲಿ ವ್ಯರ್ಥ ಸಂಕಲ್ಪಗಳಿಗೆ ಪುಲಿಸ್ಟಾಪ್ ಅನ್ನು ಇಟ್ಟುಬಿಡಿ ಇದೇ ತೀವ್ರ ಪುರುಷಾರ್ಥಿಗಳ ಲಕ್ಷಣ ಆಗಿದೆ ಒಳ್ಳೆಯದು ಓಂ ಶಾಂತಿ